ನಮ್ ಟೆಕ್ ಸುದ್ದಿಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಇಂದೇ ಮಾಡಿ ದಿನದ ಅಪ್ಡೇಟ್ಸ್ಗೆ ಬೆಲ್ ಬಟನ್ ಒತ್ತಿರಿ. ಹಾಯ್ ಫ್ರೆಂಡ್ಸ್, ನಾನು ಶೀತಲ್ ನಮ್ ಟೆಕ್ ಸುದ್ದಿಯಿಂದ. ಸರ್ಕಾರ ಈಗಾಗಲೇ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಹಾಗೂ ಬ್ಯಾಂಕ್ಗಳಿಗೆ ತಮ್ಮ ತಮ್ಮ ಗ್ರಾಹಕರ ಆಧಾರ್ ಕಾರ್ಡನ್ನ ಅವರ ಅಕೌಂಟ್ಗೆ ಲಿಂಕ್ ಮಾಡಲು ಆದೇಶ ನೀಡಿದೆ. ನೋಟಿಫಿಕೇಶನ್ನ ಪ್ರಕಾರ ಹೀಗೆ ಲಿಂಕ್ ಮಾಡಲು December 31, 2017 ಸಮಯ ನೀಡಿದೆ. ಇದರ ಸಲುವಾಗಿ ಈಗ ಎಲ್ಲಾ ಬ್ಯಾಂಕ್ಗಳು ಗ್ರಾಹಕರಿಗೆ ತಮ್ಮ ತಮ್ಮ ಆಧಾರ್ ಕಾರ್ಡನ್ನ ಸಬ್ಮಿಟ್ ಮಾಡಲು ನಿರ್ದೇಶ ನೀಡಿದೆ. ನಿಮಗೂ ಎಲ್ಲ ಈ ಸುದ್ದಿ ಬಗ್ಗೆ ತಿಳಿದಿದೆ ಅಂತ ಅನ್ಕೊಂಡಿದ್ದೀನಿ. ಹಾಗೇನೆ ನೀವು ಎಲ್ಲ ಆಧಾರ್ ಡೀಟೇಲ್ಸ್ ಅನ್ನ ಸಬ್ಮಿಟ್ ಕೂಡ ಮಾಡಿದ್ದೀರಿ ಅಂತ ಅನ್ಕೊಂಡಿದ್ದೀನಿ. ಆದರೆ ನೀವು ನಿಮ್ಮ ಬ್ಯಾಂಕ್ ಬ್ರಾಂಚ್ಗಳಲ್ಲಿ ಡೀಟೇಲ್ ಸಬ್ಮಿಟ್ ಮಾಡಿದ್ದರೂ ಕೂಡ ನಿಮ್ಮ ಅಕೌಂಟ್ಗೆ ಆಧಾರ್ ಲಿಂಕ್ ಆಗದೇ ಇರುವ ಸಾಧ್ಯತೆಗಳಿದೆ. ಏಕೆಂದರೆ ಕೆಲವೊಮ್ಮೆ ಬ್ಯಾಂಕ್ ಅಪ್ಡೇಟ್ ಮಾಡದೆ ನಿಮ್ಮ ಡಾಕ್ಯುಮೆಂಟ್ಸ್ ಮಿಸ್ಪ್ಲೇಸ್ ಕೂಡ ಆಗಿರಬಹುದು. ಆದರೆ ನೀವು ಈಗ ಹೆದರಬೇಕಿಲ್ಲ. ಇವತ್ತಿನ ಸುದ್ದಿ ವಿಷಯ, ನಿಮ್ಮ ಅಕೌಂಟ್ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯೋ ಇಲ್ವೋ ಅಂತ ತಿಳಿಯೋದು ಹೇಗೆ ಎನ್ನುವುದರ ಬಗ್ಗೆ. ಮೊದಲಿಗೆ www.uidai.gov.in ವೆಬ್ಸೈಟ್ಗೆ ಹೋಗಿ ಅಲ್ಲಿ ಕಾಣುವ ಆಧಾರ್ ಸರ್ವಿಸ್ ಸೆಕ್ಷನ್ನ ಕೆಳಗೆ ಕಾಣುವ ಚೆಕ್ ಆಧಾರ್ ಅಂಡ್ ಬ್ಯಾಂಕ್ ಅಕೌಂಟ್ ಲಿಂಕಿಂಗ್ ಸ್ಟೇಟಸ್ನ ಮೇಲೆ ಪ್ರೆಸ್ ಮಾಡಿ. ಸ್ಕ್ರೀನ್ನಲ್ಲಿ ಕಾಣಿಸ್ತಿರುವ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನಿಮ್ಮ ಆಧಾರ್ ನಂಬರ್ ಮತ್ತು ಸೆಕ್ಯೂರಿಟಿ ಕೋಡ್ ಅನ್ನ ಎಂಟರ್ ಮಾಡಿ. ಸೆಂಡ್ OTP ಬಟನ್ ಅನ್ನ ಒತ್ತಿ. ಈಗ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು OTP ಬರುತ್ತೆ, ಅದನ್ನ ಎಂಟರ್ OTP ಅನ್ನೋದ್ರಲ್ಲಿ ಎಂಟರ್ ಮಾಡಿ. ಈಗ ಕೆಳಗೆ ಕಾಣುವ ಲಾಗಿನ್ ಬಟನ್ ಅನ್ನ ಪ್ರೆಸ್ ಮಾಡಿ. ಆಗ ನಿಮಗೆ ನಿಮ್ಮ ಆಧಾರ್ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿದೆಯೋ ಇಲ್ವೋ ಅನ್ನೋ ಸ್ಟೇಟಸ್ ಸಿಗುತ್ತೆ. ಇದೇ ತರ ನಿಮ್ಮ ಮೊಬೈಲ್ನಲ್ಲಿ ಕೂಡ ಇದನ್ನ ಚೆಕ್ ಮಾಡಲು ಸಾಧ್ಯ ಇದೆ. ನೀವು ಮಾಡಬೇಕಾಗಿರೋದು ಇಷ್ಟೇ. ನಿಮ್ಮ ಫೋನ್ನಲ್ಲಿ *999*99*1# ಡಯಲ್ ಮಾಡಿ. ಈಗ ಒಂದು ಪಾಪ್ಅಪ್ ಬರುತ್ತೆ, ಅಲ್ಲಿ ನಿಮ್ಮ ಆಧಾರ್ ನಂಬರ್ ಅನ್ನ ಎಂಟರ್ ಮಾಡಿ. ಸೆಂಡ್ ಕ್ಲಿಕ್ ಮಾಡಿ. ಈಗ ಮತ್ತೆ ಇನ್ನೊಂದು ಪಾಪ್ಅಪ್ ಬರುತ್ತೆ, ಅಲ್ಲಿ ನಿಮ್ಮ ಆಧಾರ್ ನಂಬರ್ ಸರಿಯಾಗಿದ್ದಲ್ಲಿ 1 ಒತ್ತಿ ಕನ್ಫರ್ಮ್ ಮಾಡಿ. ಚೇಂಜ್ ಮಾಡಬೇಕಾದ್ರೆ 2 ಒತ್ತಿ ಚೇಂಜ್ ಮಾಡ್ಕೊಳ್ಬಹುದು. ನಾನೀಗ 1 ಎಂಟರ್ ಮಾಡಿ ಸೆಂಡ್ ಬಟನ್ ಪ್ರೆಸ್ ಮಾಡ್ತಾ ಇದ್ದೀನಿ. ನಂತರ ನಿಮಗೆ ನಿಮ್ಮ ಆಧಾರ್ ಲಿಂಕ್ ಆಗಿದೆಯೋ ಇಲ್ವೋ ಅನ್ನೋ ಮೆಸೇಜ್ ಪಾಪ್ಅಪ್ ರೀತಿಯಲ್ಲಿ ಬರುತ್ತೆ. ನೆನಪಿಡಬೇಕಾದ ಕೆಲವು ವಿಷಯಗಳೇನೆಂದರೆ, ನಿಮಗೆ ತೋರಿಸುವ ಸ್ಟೇಟಸ್ ಕೇವಲ ಕೊನೆಯದಾಗಿ ಲಿಂಕ್ ಮಾಡಿದ ಬ್ಯಾಂಕ್ ಅಕೌಂಟ್ ಬಗ್ಗೆ ಮಾತ್ರ ಆಗಿರುತ್ತೆ. ನಿಮಗೆ 1 ಹೆಚ್ಚು ಬ್ಯಾಂಕ್ ಅಕೌಂಟ್ ಇದ್ದಲ್ಲಿ ಆ ಪರ್ಟಿಕ್ಯುಲರ್ ಬ್ಯಾಂಕ್ ಬಳಿ ಹೋಗಿ ವಿಚಾರಿಸಿ. ಎರಡನೇದು, ಈ ಸೇವೆ ನಿಮ್ಮ ಮೊಬೈಲ್ ನಂಬರ್ ನಿಮ್ಮ ಆಧಾರ್ಗೆ ಲಿಂಕ್ ಆಗಿದ್ರೆ ಮಾತ್ರ ಲಭ್ಯವಿದೆ. ಈ ವೆಬ್ಸೈಟ್ನ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ನಲ್ಲಿದೆ. ಈ ವಿಡಿಯೋ ನಿಮಗೆಲ್ಲ ತುಂಬಾ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ವಿಡಿಯೋ ನೋಡಿದ ನಿಮಗೆಲ್ಲ ತುಂಬಾ ಧನ್ಯವಾದಗಳು. ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದಿಕ್ಕೆ ಮರಿಬೇಡಿ. ಫೇಸ್ಬುಕ್ ಪೇಜ್ ಅನ್ನ ಕೂಡ ಲೈಕ್ ಮಾಡಿ, ಫಾಲೋ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನ ಕೆಳಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಮತ್ತೊಂದು ಹೊಸ ಸುದ್ದಿಯೊಂದಿಗೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಕನ್ನಡ.